ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲಕ್ಷ್ಮೀಸ್ ಕಿಚನ್. ನಾನಿವತ್ತು ನಿಮಗೆ ಸ್ಪೆಷಲ್ ರೆಸಿಪಿ ತಂದಿದ್ದೀನಿ, ಡಾಗ್ ಕೇಕ್. ಅಂದರೆ ನಮ್ಮ ಮನೆಯಲ್ಲಿ ಒಂದು ಪೆಟ್ಟೆ ಇದೆ ರೂಬಿ ಅಂತ, ಆ ರೂಬಿಗೆ ಇವತ್ತು 2 ವರ್ಷ ತುಂಬಿದೆ. ಇವತ್ತು ಅವ್ರದ್ದು ಹ್ಯಾಪಿ ಬರ್ಡೇ ಇದೆ. ಅದಕ್ಕಾಗಿ ನಾನು ಡಾಗ್ಸ್ಗಳಿಗೆ ಹೊರಗಡೆಯಿಂದ ಕೇಕು ಸ್ವೀಟು ಏನೂ ಕೊಡೋಕ್ಕಾಗಲ್ವಲ್ಲ, ಅದಕ್ಕೆ ನಾನು ರೂಬಿಗಂತಾನೆ ಸಪ್ರೇಟಾಗಿ ನಾನು ಕೇಕ್ ಮಾಡಿದ್ದೀನಿ ಮನೆಯಲ್ಲಿ, ಹೋಮ್ ಮೇಡ್ ಡಾಗ್ ಕೇಕ್ ಅಂತ. ರೆಸಿಪಿ ನೋಡೋಕ್ಕಿಂತ ಮುಂಚೆ ಲಕ್ಷ್ಮೀಸ್ ಕಿಚನ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ನನ್ನ ರೂಬಿಗೆ ಎಲ್ಲರೂ ಹ್ಯಾಪಿ ಬರ್ಡೇ ವಿಶ್ ಮಾಡಿ. ನಾನಿವತ್ತು ನಮ್ಮ ರೂಬಿಗೆ ಕೇಕ್ ಮಾಡ್ತಾ ಇದ್ದೀನಿ, ಡಾಗ್ ಕೇಕ್ ಮಾಡ್ತಾ ಇದ್ದೀನಿ. ಅದಕ್ಕೆ ನಾನು ಮೈದಾ 1/2 ಕಪ್ ತಗೊಂಡಿದ್ದೀನಿ ನೋಡಿ, ಬೇಕಿಂಗ್ ಸೋಡಾ 1/4 ಸ್ಪೂನು, ಪೀನಟ್ ಬಟರು ಇದು 100 ಗ್ರಾಮ್ ಇದೆ, ಇದರಲ್ಲಿ ನಾನು 1 ಸ್ಪೂನ್ ಹಾಕ್ತಾ ಇದ್ದೀನಿ. ಯಾಕಂದರೆ ಡಾಗ್ಸ್ಗಳಿಗೆ ಸಕ್ಕರೆ ಶುಗರ್ ಆಗಲ್ಲ, ಅದಕ್ಕೆ ಅದ್ರ ಹೆಲ್ತ್ಗೆ ಅದು ಒಳ್ಳೇದಲ್ಲ ನೋಡಿ. ಹನಿ 1 ಸ್ಪೂನು ಹನಿ ಕೊಡ್ಬೋದು, ಹನಿ ತುಂಬ ಒಳ್ಳೆಯದು, ಆದರೆ ತುಂಬ ರೇರ್ ಆಗಿ ಕೊಡಬೇಕು, ಜಾಸ್ತಿ ಕೊಡಬಾರ್ದು. 1/2 ಸ್ಪೂನು 1/4 ಸ್ಪೂನ್ ಅಷ್ಟು ಅದಕ್ಕೆ ಕೊಡ್ಬೋದಷ್ಟೇ. 1/2 ಕಪ್ ಹಾಲು ತೊಗೊಂಡಿದ್ದೀನಿ, ಕಾಯಿಸಿರೋ ಹಾಲಾದರೂ ಪರವಾಗಿಲ್ಲ, ಹಸಿ ಹಾಲಾದರೂ ಪರವಾಗಿಲ್ಲ. ಈಗ ನೋಡಿ ಇದು ಹಾಕ್ಕೊಂಡು ಕನ್ಸಿಸ್ಟೆನ್ಸಿ ನೋಡಿಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡು ನೋಡಿಕೊಂಡು ಮತ್ತೆ ಹಾಲು ಹಾಕ್ಕೋಬೇಕು, ಯಾಕಂದರೆ ತುಂಬ ನೀರಾದರೆ ಅದು ಕೇಕ್ ಬರಲ್ಲ. ಇನ್ನೊಂದು 1/2 ಕಪ್ ಹಾಕ್ತಾ ಇದ್ದೀನಿ, ಒಂಚೂರು ಲಂಬಿಸಿಲ್ಲದೆ ಮಿಕ್ಸ್ ಮಾಡ್ಕೋಬೇಕು ನೋಡಿ. ಕೊನೆಯದಾಗಿ ಕೋಕೋನಟ್ ಆಯಿಲ್ ಹಾಕ್ತಾ ಇದ್ದೀನಿ. ಕೋಕೋನಟ್ ಆಯಿಲ್ ವರ್ಜಿನ್ ಇರಬೇಕು, ನಾವು ತಲೆಗೆ ಹಾಕ್ತೀವಲ್ಲ ಆ ಥರ ಆಯಿಲ್ ಹಾಕಬಾರ್ದು ಡಾಗ್ಸ್ಗಳಿಗೆ ನೋಡಿ. ಇದು ಫುಡ್ಗೆ ನಾವು ಹಾಕ್ಕೊತೀವಲ್ಲ ಅಡುಗೆ ಮಾಡೋಕ್ಕೆ, ಆ ವರ್ಜಿನ್ ಆಯಿಲು 1 ಸ್ಪೂನ್ ಹಾಕ್ತಾ ಇದ್ದೀನಿ. ಈಗ ಇದು ಕೊನೆಗೆ ಹಾಕಿ ಈ ಥರ ಮಿಕ್ಸ್ ಮಾಡ್ತೀನಿ, ಯಾಕಂದರೆ ಅದೊಂದು ಮಾಯಿಶ್ಚರೈಸು ಚೆನ್ನಾಗಿರುತ್ತೆ. ಕೊನೆ ಲಾಸ್ಟ್ ಹಾಕಿ ನಾವು ಈ ಥರ ಮಿಕ್ಸ್ ಮಾಡಿದ್ರೆ ನೋಡಿ, ಈ ಥರ ಒಂಚೂರು ಲಂಬ್ಸ್ ಇಲ್ಲದೆ ಮಿಕ್ಸ್ ಮಾಡಿಕೊಂಡು ಈಗ ಒಂದು ಟ್ರೈಗೆ ಅದೇ ಕೋಕೋನಟ್ ಆಯಿಲ್ನ 1 ಸ್ಪೂನ್ ಅಷ್ಟು ಹಾಕ್ಕೊಂಡು ಈ ಥರ ಬ್ರಷಲ್ಲೆಲ್ಲ ಸ್ಪ್ರೆಡ್ ಮಾಡ್ಕೋಬೇಕು. ಬಟರ್ ಪೇಪರ್ ಇದ್ದರೆ ನೀವು ಬಟರ್ ಪೇಪರ್ ಹಾಕ್ಕೊಳ್ಳಿ, ನಾನು ಹಾಗೆ ಡೈರೆಕ್ಟಾಗಿ ಹಾಕ್ತಾ ಇದ್ದೀನಿ. 1 ಸ್ಪೂನು ಮೈದಾ ಹಾಕ್ತೀನಿ, ಈ ಥರ ಎಣ್ಣೆ ಎಲ್ಲೆಲ್ಲ ಹಾಕಿದ್ವಿ ಅಲ್ಲಲ್ಲಿ ಈ ಮೈದಾ ಹಿಡ್ಕೊಳ್ಳುತ್ತೆ ಚೆನ್ನಾಗಿ. ಎಕ್ಸೆಸ್ ಇರೋದೆಲ್ಲ ಈ ಥರ ಮಾಡಿ ತೆಗೆದು ಬಿಡಬೇಕು ನೋಡಿ. ರೂಬಿನೂ ನೋಡ್ತಾ ನೋಡಿ, ಈಗ ಎಲ್ಲ ಮಿಕ್ಸ್ ಆಗಿದೆ. ಈಗ ನಾನು ಕಂಟೈನರ್ಗೆ ರೆಡಿ ಮಾಡ್ಕೊಂಡಿದ್ನಲ್ಲ ಅದಕ್ಕೆ ಹಾಕ್ತೀನಿಲ್ಲ, ಒಂದ್ಸಲ ಈ ಥರ ಸೆಟ್ ಮಾಡ್ಕೋಬೇಕು. ಈಗ ಇದು ಕುಕ್ಕರ್ಗೆ ಇಡ್ತಿದ್ದೀನಿ, ಬನ್ನಿ ತೋರಿಸಿ ನೋಡಿ. ನಾನು ಆವಾಗಲೇ ಕುಕ್ಕರ್ಗೆ 1 ಬಾಟ್ಲು ಉಪ್ಪು ಹಾಕಿ ಬಿಸಿ ಮಾಡ್ಕೊಂಡಿದ್ದೆ, ಒಂದು ಮೀಡಿಯಮ್ ಲೆವೆಲಲ್ಲಿ ಹೀಟ್ ಇದೆ ಈಗ ಅದು. ಆಮೇಲೆ ನಾನು ನೋಡಿ ಇದು ಮಿಕ್ಸ್ ಮಾಡ್ಕೊಂಡಿದ್ದೆ, ನಾನು ಕೇಕ್ ಕಂಟೈನರ್ ಇಡ್ತಾ ಇದ್ದೀನಿ. ಈಗ ಕಂಟೈನರ್ಗೆ ಕುಕ್ಕರ್ ಮುಚ್ಚಳ ಮುಚ್ಚಿ ಒಂದು ವಿಜಿಲ್ ಇದೆಯಲ್ಲ, ಈ ವಿಜಿಲ್ ತೆಗೆದು ಬಿಡಬೇಕು, ವಿಜಿಲ್ ಹಾಕಬಾರ್ದು, ರಬ್ಬರು ತೆಗೆದು ಬಿಡಬೇಕು. ರಬ್ಬರು ವಿಜಿಲ್ ಎರಡು ಇರಬಾರ್ದು, ಎಲ್ಲ ಹಾಕಿ ಮಾಡಿದ್ದೀನಿ. ಈಗ ಇದು ಒಂದು 20 ಮಿನಿಟ್ಸ್ ಆಗಲಿ, 20 ನಿಮಿಷ ಆಗಿದೆ, ಬೆಂದಿದೆಯಾ ಇಲ್ಲ ಅಂತ ಚೆಕ್ ಮಾಡೋಣ. ಪಿಕ್ಕಲ್ಲಿ ಈ ಥರ ಚೆಕ್ ಮಾಡಬೇಕು. ಹಿಂಗೆ ಮಾಡಿದಾಗ ನೋಡಿ ಏನು ಅಂಟಲಿಲ್ಲ. ಈಗ ಈ ಥರ ಅಂಟಲಿಲ್ಲ ಅಂದರೆ ಅದು ಪರ್ಫೆಕ್ಟಾಗಿ ಬೆಂದಿದೆ ಅಂತ. ಎಷ್ಟು ಚೆನ್ನಾಗಿ ಫ್ಲಫಿಯಾಗಿ ಬೆಂದಿದೆ ನೋಡಿ. ನಿಮ್ಮ ಮನೇಲಿ ಟೂತ್ ಪಿಕ್ ಇಲ್ಲ ಅಂತ ಹೇಳಿದ್ರೆ ನೀವು ಫೋರ್ಕು ಯೂಸ್ ಮಾಡಿ, ಸಾಮಾನ್ಯ ಎಲ್ಲರ ಮನೇಲಿರುತ್ತೆ ಫೋರ್ಕು ನೋಡಿ. ನೋಡಿ ಒಂಚೂರು ಅಂಟಿಲ್ಲ ಅಂದರೆ ನೀಟಾಗಿ ಬೆಂದಿದೆ ಅಂತ. ಈಗ ನಾವು ಸಡನ್ನಾಗಿ ಇದು ಬಿಸಿ ಬಿಸಿ ತೆಗಿಬಾರ್ದು, ಅದಾಗ ಅದೇ ಆರಕ್ಕೆ ಬಿಡಬೇಕು. ಒಂದು 5 ನಿಮಿಷ 10 ನಿಮಿಷ ಹಂಗೆ ಕೂಲ್ ಆಗಬೇಕು ನೋಡಿ. ಈಗ 10 ನಿಮಿಷ ಆಗಿದೆ, ಈಗ ನಾನು ಸೈಡೆಲ್ಲ ಈ ಥರ ತೆಗಿತಾ ಇದ್ದೀನಿ. ಇದು ಹೇಗೆ ಬಂದಿದೆ, ಹೇಗೆ ಫ್ಲಫಿಯಾಗಿ ಬಂದಿದೆ ಅಂತ ನಾನು ನಿಮಗೆ ಕಟ್ ಮಾಡಿ ತೋರಿಸ್ತಿದ್ದೆ. ಆದರೆ ನಾನು ರೂಬಿಗೆ ಇದು ಕೇಕ್ ಕಟ್ ಮಾಡಬೇಕು, ಆಮೇಲೆ ಇದು ಮೇಲ್ಗಡೆ ಎಲ್ಲ ಡೆಕೋರ್ ಮಾಡಬೇಕು ನಾನು. ಇದು
ಪೀನಟ್ ಬಟರ್ ಅವಾಗಲೇ ಒಂದ್ ಸ್ಪೂನ್ ಹಾಕಿದ್ದೆ, ಈಗ ಒಂದ್ ಸ್ಪೂನ್ ಹಾಕೊಂತ ಇದ್ದೀನಿ ಮೇಲ್ಗಡೆ ಡೆಕೋರ್ ಮಾಡೋದಕ್ಕೆ. ಕಾಪ್ಸ್ಗಳಿಗೆ ನಾವು ಸ್ವೀಟ್ ಕ್ರೀಮ್ ಆಗಲಿ ಏನು ಬಳಸೋಕ್ಕಾಗಲ್ಲ, ಅದಕ್ಕೆ ನಾನು ಯೋಗರ್ಟ್ ತೊಗೊಂಡಿದ್ದೀನಿ. ಇದು ಒಂದು ಅರ್ಧ ಕಪ್ ಅಷ್ಟು, ನಿಮಗೆ ಎಷ್ಟು ಬೇಕಾಗುತ್ತೆ ಡೆಕೋರ್ ಮಾಡೋದಕ್ಕೆ ಅಷ್ಟು. ಈಗ ಇದು ಎರಡು ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ, ತುಂಬ ಬೀಟ್ ಮಾಡಿ ಮಿಕ್ಸ್ ಮಾಡಬಾರ್ದಿದು, ಯಾಕಂದರೆ ಅದು ಯೋಗರ್ಟ್ ಅದು ಕ್ರೀಮ್ ಅಲ್ಲ. ಕ್ರೀಮ್ ನಿಮಗೆ ಮಿಕ್ಸ್ ಮಾಡಿದಷ್ಟು ನಿಮಗೆ ಚೆನ್ನಾಗಾಗುತ್ತೆ, ಇದು ಯೋಗರ್ಟು ಮಿಕ್ಸ್ ಮಾಡಿದಷ್ಟು ನೀರಾಗ್ಬಿಡುತ್ತೆ. ಅದಕ್ಕೆ ನೋಡಿ ಇಷ್ಟೇ ಸಾಕು. ಈ ಥರ ಇದು ಜಾಸ್ತಿ ಹಾಕಬಾರ್ದು ಡಾಗ್ಗಳಿಗೆ, ಲಿಮಿಟೇಷನಲ್ಲಿ ಇರಬೇಕು ಜೇನುತುಪ್ಪನು. ನೋಡಿ ರೆಡಿ ಇದೆ ನಮ್ಮ ರೂಬಿಗೆ ಕೇಕು.